ನೀವ್ ದಿನಕ್ ನೂರ್ ಸತಿ ರಾಜನ್ನ ಅಳಿಮಯ ಅಳಿಮಯ ಅಂತ ಕರಿತಿರ್ತೀರ, ಆದ್ರೆ ಅವನ್ ಮಾತ್ರ ನನ್ನ ಕಡೆ ನೋಡೋದೇ ಇಲ್ಲ. ಅವನು ಅವ್ರ ಅತ್ತೆನ ಸಂತೋಷವಾಗಿ ಇಡಬೇಕು ಅಂತ ರಾಣಿನ ಲವ್ ಮಾಡ್ತೀನಿ ಅಂತ ಕೂತಿದ್ದಾನೆ. ಅದಕ್ಕೆ ನನ್ನ ಹತ್ರನೇ ಐಡಿಯಾ ಕೇಳ್ತಾನೆ. ಅವನಿಗೋಸ್ಕರ ನನ್ನ ಮಗಳಿನ ಕಾಯ್ತಾ ಇದ್ದಾಳೆ. ಅವನು ರಾಣಿನ ಲವ್ ಮಾಡಕ್ಕೆ ನನ್ನ ಹತ್ರನೇ ಐಡಿಯಾ ಕೇಳುವಾಗ ನನಗೆ ಹೇಗಾಗ್ಬೇಕು ಹೇಳು. ಆ ರಾಣಿನೇ ಇಲ್ಲ ಅನ್ಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ರಾಣಿ ಮೇಲೆ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ಅವಳ ಸ್ವಭಾವನೇ ಆಗಿದೆ, ಎಲ್ರೂ ಇಷ್ಟಪಡೋ ಹಾಗಿದೆ. ಅದಕ್ಕೆ ನನ್ನ ಅವಳ ಥರನೇ ಆಗು ಅಂತೀರಾ? ಅನು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡು. ರಾಜ ರಾಣಿ ಜೊತೆ ಸೇರದೇ ಇರೋ ಹಾಗೆ ನಾನು ಮಾಡ್ಬೋದೇ ಹೊರತು ರಾಜನಿಗೆ ನಿನ್ ಮೇಲೆ ಪ್ರೀತಿ ಬರೋ ಹಾಗೆ ನಾನು ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಅದನ್ನ ಮಾಡಕ್ಕೆ ಸಾಧ್ಯ ಇರೋದು ನಿನ್ನಿಂದ ಮಾತ್ರ. ಅದನ್ನ ನೀನೇ ಮಾಡ್ಬೇಕು. ಎಲ್ರು ಸೇರ್ಕೊಂಡು ಅದಕ್ಕೆ ಅವಕಾಶ ಇಲ್ದಿರೋ ತರ ಮಾಡ್ತಿದಾರಲ್ಲ. ಆಫೀಸಿಗೆ ಬರ್ಬೇಕಾದ್ರೆ ಅವನ ಜೊತೆ ಸುತ್ತಾಡೋ ಅವಕಾಶ ಇತ್ತು, ಅವನ ಜೊತೆ ಇಂಟರಾಕ್ಟ್ ಮಾಡ್ಬೋದಿತ್ತು. ಆದ್ರೆ ಈಗ ಆಫೀಸ್ಗೆ ಬರ್ಬೇಡ ಅನ್ಬಿಟ್ರು. ನಾನೇ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೆ ನನ್ ಮೇಲೆ ಹೇಗ್ ಪ್ರೀತಿ ಹುಟ್ಟುತ್ತೆ ನೀವೇ ಹೇಳಿ. ಹೇಳ್ತಿರೋದ್ ಸರಿಯಮ್ಮ, ನೀನು ಮನ್ಲಿರ್ತೀಯ. ಅವನು ಆಫೀಸು ಫ್ರೆಂಡ್ಸು ಅಂತ ಹೊರಗಡೆ ಸುತ್ತಾಡ್ತಿರ್ತಾನೆ, ಅದಕ್ಕೆ ಏನ್ ಮಾಡ್ಬೇಕು? ನಾನೊಂದು ಐಡಿಯಾ ಮಾಡಿದ್ದೀನಿ. ಇಷ್ಟೆಲ್ಲ ಓದಿ ಮನೇಲಿ ಕೂತಿರೋಕ್ಕಾಗಲ್ಲ, ನಾನು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕಂತ ಹೇಳ್ತೀನಿ. ಹೆಲ್ಪಿಗೆ ರಾಜ ಬೇಕು ಅಂತ ಅವನ್ನ ಕರ್ಕೊಂಡು ಎಲ್ಲ ಕಡೆಗೂ ಹೋಗ್ತೀನಿ, ಬೇರೆಯವ್ರಿಗೂ ಕರ್ಕೊಂಡು ಹೋಗ್ತೀನಿ. ನಾನು ಅವನು ಜೊತೆಗಿದ್ದಾಗ ಅವನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನನ್ನು ಅವನು ಅರ್ಥ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ನೋಡು ಅನುಷ್ಕಾ, ಐಡಿಯಾ ಚೆನ್ನಾಗಿದೆ. ನೀನು ಆಸ್ಟ್ರೇಲಿಯಾದಲ್ಲಿ ಇದ್ದವಳು, ಇಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಹದ್ಮೀರ್ ಹೋಗ್ಬಾರ್ದು ಅಷ್ಟೆ. ಖಂಡಿತ ಇಲ್ಲ, ಹಾಗೆಲ್ಲ ಏನು ಆಗಲ್ಲ. ಅವನ್ ಮೈಂಡ್ ಡೈವರ್ಟ್ ಮಾಡಕ್ಕಷ್ಟೇ ಈ ಐಡಿಯಾ. ಗುಡ್. ನನ್ಗೊಂದು ಡೌಟ್ ಇದೆ, ನಾನ್ ಬಿಸ್ನೆಸ್ ಶುರು ಮಾಡ್ತೀನಿ ಅಂದ್ರೆ ದೊಡ್ಡಮ್ಮ ದುಡ್ಡು ಕೊಡ್ತಾರ? ಯಾಕಮ್ಮ ಕೊಡಲ್ಲ, ಖಂಡಿತ ಕೊಡ್ತಾರೆ. ಏನ್ ಅವ್ರ ಕೈಯಿಂದ ನಾ ಕೊಡ್ತಾರೆ? ಅವ್ರ ಕಂಪ್ನಿಲಿ ನಿಮ್ಮಮ್ಮನ ಒಬ್ರು ಪಾರ್ಟ್ನರು, ನಿಮ್ಮಮ್ಮಂದು ಪಾಲಿದೆ, ಅದನ್ನ ಕೊಡು ಅಂತ ಕೇಳು. ಥ್ಯಾಂಕ್ ಯು ಡ್ಯಾಡ್, ನೀವ್ ಇಷ್ಟು ಸಪೋರ್ಟ್ ಕೊಟ್ರೆ ಸಾಕು, ಇಡೀ ಪ್ರಪಂಚನ ಗೆದ್ದು ಬರ್ತೀನಿ. ಹೊಸ ನಾಟಕ ಶುರು ಮಾಡಿದಾಳಲ್ಲ ಛೆ, ಇವಳಿಂದ ಯಾರು ನೆಮ್ಮದಿಯಾಗಿರೋ ಹಾಗಿಲ್ಲ. ಯಾರಿಗೇನು ಕಾದಿದೆಯೋ ಏನು. ಅಮಲಾ, ಅಮಲಾ, ಏನತ್ಗೆ
ಆಫೀಸ್ಗೆ ಹೋಗಕ್ ರೆಡಿ ಆಗಿದ್ದವರು ಇಲ್ಲಿ ಯಾಕೆ ಬಂದ್ ಮಲಗಿದ್ದಾರೆ?